ಮಾಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಈ ಪ್ರತಿಭಟನಾ ರ್ಯಾಲಿ ಶುರುವಾಗುತ್ತೆ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಿಂದ ಬೃಹತ್ ಮೆರವಣಿಗೆಯನ್ನ ಹೊರಡಲಿದ್ದಾರೆ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಿಂದ ಹೊರಟು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಅಂತ ಹೋಗ್ತಾ ಇದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದಾರೆ ಅನ್ನದಾತರು. ರೈತರ ರ್ಯಾಲಿಗೆ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಮಣ್ಣಿನ ಮಕ್ಕಳ ಹೋರಾಟಕ್ಕೆ ಕರವೇ ಸಂಘಟನೆ ಕೂಡ ಸಾಥ್ ಕೊಟ್ಟಿದೆ. ನಾರಾಯಣಗೌಡ ಅವರು ಪವರ್ ಟಿವಿ ಜೊತೆಗೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟರು, ನಾವು ಅನ್ನದಾತರ ಜೊತೆಗೆ ಇರ್ತೀವಿ, ಹೋರಾಟದಲ್ಲಿ ಭಾಗಿಯಾಗ್ತೀವಿ ಅಂತ. ಕನ್ನಡ ಪರ ಸಂಘಟನೆಗಳಿಂದಲೂ ಕೂಡ ಇದೀಗ ರೈತರ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಬಾರುಕೋಲು ಆಂದೋಲನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ. ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಕನ್ನಡ ಪರ ಸಂಘಟನೆಗಳು ಕೂಡ ಹೋರಾಟವನ್ನ ನಡೆಸುತ್ತೆ, ರೈತರಿಗೆ ಸಾಥ್ ನೀಡಲಿದೆ 2000ಕ್ಕೂ ಹೆಚ್ಚು ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು. ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆಗೆ ಇದೀಗ ಅನ್ನದಾತರು ಸಿಡಿದೆದ್ದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರೈತರ ಜಾಥಾ ರ್ಯಾಲಿ ಹೊರಡಲಿದ್ದಾರೆ. ಬಾರುಕೋಲು ಹಿಡಿದು ಹಸಿರು ಶಾಲನ್ನ ಹಾಕೊಂಡು ಈ ಒಂದು ಜಾಥಾದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಾವಿರಾರು ಜನ ರೈತರು ಈಗಾಗಲೇ ಆಗಮಿಸಿದ್ದಾರೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಈಗಾಗಲೇ ರೈತರು ಆಗಮಿಸಿದ್ದಾರೆ, ಅನ್ನದಾತರು ಆಗಮಿಸಿದ್ದಾರೆ. ರ್ಯಾಲಿಗೆ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಪಾಲ್ಗೊಳ್ಳೋದ್ರಿಂದ ಯಾವುದೇ ಅಹಿತಕರ ಘಟನೆಗಳು ಈ ಸಂದರ್ಭದಲ್ಲಿ ನಡೆಯಬಾರದು ಅನ್ನುವ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಇನ್ನು ಈ ಜಾಥಾವನ್ನ ಪೂರ್ಣವಾಗೋದಕ್ಕೆ ಬಿಡಬಾರದು, ಹಾಗಾಗಿ ಫ್ರೀಡಂ ಪಾರ್ಕ್ನಲ್ಲೇ ಇವರನ್ನ ತಡಿಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಪೊಲೀಸ್ ಇಲಾಖೆಯಿಂದ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ರೈಲ್ವೆ ಸ್ಟೇಷನ್ನಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಅದೇ ರೀತಿಯಾಗಿ ವಿಧಾನಸೌಧದ ಸುತ್ತಮುತ್ತ ಕೂಡ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಈಗಾಗಲೇ ರ್ಯಾಲಿಗೆ ಸಜ್ಜಾಗಿದ್ದಾರೆ, ಸಜ್ಜಾಗಿ ಕುಳಿತಿದ್ದಾರೆ ರೈತರು. ಬೇರೆ ಬೇರೆ ಜಿಲ್ಲೆಗಳಿಂದ ಇನ್ನೂ ಕೂಡ ರೈತರು ಬರ್ತಾ ಇದ್ದಾರೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೆಜೆಸ್ಟಿಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರೈಲ್ವೆ ಸ್ಟೇಷನ್ನಿಂದ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಸ್ವಾತಿ, ಈಗ ಇನ್ನೇನು ಆರಂಭ ಆಗಬೇಕಾಗಿತ್ತು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಾಥಾ ಹೊರಡಲಿದ್ದಾರೆ ರೈತರು. ಸೊ ಹೀಗಾಗಿ ಎಷ್ಟು ಜನ ರೈತರು ಸಜ್ಜಾಗಿದ್ದಾರೆ, ಅಲ್ಲಿನ ಸದ್ಯದ ಒಂದು ಪರಿಸ್ಥಿತಿಯನ್ನು ನೋಡೋದಾದ್ರೆ ಶಿಲ್ಪಾ, ಇನ್ನೇನು ಕೆಲವೇ ಕ್ಷಣದಲ್ಲಿ ರ್ಯಾಲಿ ಇಲ್ಲಿಂದ ಆರಂಭ ಆಗುತ್ತೆ. ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ರೈತರು ಪ್ಲಾನ್ ಮಾಡಿದ್ದಾರೆ. ಆದರೆ ಪೊಲೀಸರು ಇದನ್ನು ತಡೆಯೋದಕ್ಕೆ ಸಜ್ಜಾಗಿರುವಂಥದ್ದು ಕಾರಣ ಏನು, ಅವ್ರನ್ನ ರಸ್ತೆ ಮಧ್ಯದಲ್ಲೇ ತಡಿಬೇಕು ಅಂತ ಹೇಳಿ ಒಂದಷ್ಟು ಪ್ಲಾನ್ಗಳು ನಡೆದಿದೆ. ಸದ್ಯ ಈಗಾಗಲೇ ರೈತರು ಹಲವು ಭಾಗಗಳಿಂದ ಬಂದಿದ್ದಾರೆ. ಆದರೆ 1000ಕ್ಕೂ ಹೆಚ್ಚು ರೈತರು ಇಲ್ಲದಿದ್ದರೂ ಕೂಡ ಸುಮಾರು 500ಕ್ಕೂ ಹೆಚ್ಚು ರೈತರು ಸದ್ಯ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಜಮಾಯಿಸಿ ಬೇಕಾಗಿರುವಂತಹ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಸೊ ಇಲ್ಲಿಂದ ಅವರನ್ನ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ನ ವರೆಗೂ ಕೂಡ ಬಿಡಬಹುದು ಅಂತ ಹೇಳಿ ಪೊಲೀಸರು ಮಾತಾಡ್ತಾ ಇರುವಂತದ್ದು. ಇನ್ನೇನು ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಸ್ಥಳಕ್ಕೆ ಆಗಮಿಸುತ್ತಿದ್ದಂತೆ ರ್ಯಾಲಿ ಶುರುವಾಗುತ್ತೆ. ಸದ್ಯ ಸಾಕಷ್ಟು ರೈತರ ಜೊತೆಗೆ ಕನ್ನಡ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಕೂಡ ಭಾಗಿಯಾಗ್ತಾರೆ ರ್ಯಾಲಿಯಲ್ಲಿ. ಸೊ ಹೀಗಾಗಿ ಪೊಲೀಸರನ್ನ ಮಧ್ಯ ಮಧ್ಯೆಯಲ್ಲಿ ನಿಲ್ಲಿಸಿ ಯಾವುದೇ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗದಂತೆ ಭದ್ರತೆಯನ್ನು ಒದಗಿಸಲಾಗಿದೆ, ಮತ್ತೆ ಎಲ್ಲ ಸುರಕ್ಷತಾ ಕ್ರಮಗಳನ್ನು ಜರುಗಿಸಲಾಗಿದೆ. ಇನ್ನು 12:15 ರಿಂದ 12:30 ಒಳಗಡೆ ರ್ಯಾಲಿ ಶುರುವಾಗುತ್ತೆ. ರ್ಯಾಲಿಯಲ್ಲಿ ಬರೋಬ್ಬರಿ 500 ರಿಂದ 1000 ರೈತರು ಬಾರುಕೋಲನ್ನು ಹಿಡಿದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಿದ್ದಾರೆ. ಆಗಲೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಅಂತಂದ್ರೆ ಮುಂದೆ ತಮ್ಮ ರೂಪುರೇಷೆಗಳನ್ನ ಬದಲಾಯಿಸೋದಾಗಿ ರೈತರು ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಶಿಲ್ಪಾ. ಸ್ವಾತಿ, ಈಗಾಗಲೇ ಬೇರೆ ಬೇರೆ ಕಡೆಗಳಿಂದಲೂ ಕೂಡ ರೈತರು ಬರ್ತಾ ಇದ್ದಾರೆ. ಒಂದಷ್ಟು ಮಾತುಗಳು ಕೇಳಿ ಬಂತು, ರೈತರನ್ನ ಅಲ್ಲೇ ತಡೆದು ನಿಲ್ಲಿಸಲಾಗ್ತಾ ಇದೆ, ಟೋಲ್ ಗೇಟ್ಗಳಲ್ಲಿ ಅವ್ರನ್ನ ಬಸ್ಸಿಂದ ಇಳಿಸಲಾಗ್ತಾ ಇದೆ, ಪೊಲೀಸರು ಹೀಗೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪಗಳನ್ನು ಕೂಡ ಮಾಡಿದ್ರು. ಸೊ ಇದೆಲ್ಲದರ ಹೊರತಾಗಿಯೂ ಕೂಡ ಸುಮಾರು ಎಷ್ಟು ಜನ ರೈತರು ಈಗ ಸೇರಿದ್ದಾರೆ, ಇದಾದ ನಂತರದಲ್ಲಿ ಅವರ ಹೋರಾಟ ಯಾವ ರೀತಿಯಾಗಿ ಸಾಗುತ್ತೆ, ಎಲ್ಲಿಂದ ಹೊರಡ್ತಾರೆ, ಪೊಲೀಸರು ಇನ್ನು ಫ್ರೀಡಂ ಪಾರ್ಕ್ನಲ್ಲೇ ತಡಿಬೇಕು ಅನ್ನುವಂತಹ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ, ಅದ್ರ ಬಗ್ಗೆ ಎಲ್ಲ ನೋಡೋದಾದ್ರೆ ಶಿಲ್ಪಾ, ಇವತ್ತು ಏನು ಕರ್ನಾಟಕದ 30 ಜಿಲ್ಲೆಗಳಿಂದ ಕೂಡ ರೈತರು ಬರಬೇಕಿತ್ತು. ಪ್ರತಿಯೊಂದು ಜಿಲ್ಲೆಯಿಂದ ಕೂಡ ಸುಮಾರು 400 ರೈತರು ಬರುವಂತಹ ಪ್ಲಾನ್ ಅನ್ನ ಹಸಿರು ಸೇನೆ ಮಾಡಿಕೊಂಡಿತ್ತು. ಆದ್ರೆ ನಿನ್ನೆ ರಾತ್ರಿಯೇ ರೈತ ಮುಖಂಡರ ಮನೆಗೆ ಹೋಗಿ ಕುಟುಂಬಸ್ಥರಿಗೆ ಬೆದರಿಕೆಯನ್ನ ಹಾಕ್ತಾರೆ ಪೊಲೀಸರು. ಸೊ ಹೀಗಾಗಿ ಬಹುತೇಕ ಜನರು ಬರೋದಕ್ಕೆ ಆಗಿಲ್ಲ. ಆದ್ರೆ ಕೇವಲ ದೃಶ್ಯಗಳಲ್ಲಿ ನೋಡೋ ಹಾಗೆ ನಾವು ಕೇವಲ 500 ರಷ್ಟು ರೈತರು ಸದ್ಯ ಸ್ಥಳಕ್ಕೆ ಆಗಮಿಸಿದ್ದಾರೆ. ಉಳಿದ ಎಲ್ಲರೂ ಕೂಡ ಫ್ರೀಡಂ
ಪಾರ್ಕ್ನಲ್ಲಿ ಜಮಾಯಿಸಬಹುದು ಅಂತ ಹೇಳಿ ಮಾಹಿತಿ ಇದೆ. ಇನ್ನು ನಾಳೆ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲೂ ಕೂಡ ಪ್ರತಿಭಟನೆ ನಡೆಯೋದ್ರಿಂದ ಅಲ್ಲೂ ಕೂಡ ನಾಳೆ ರೈತರು ಭಾಗವಹಿಸಬಹುದು. ಆದರೆ ಇಲ್ಲಿ ಸರ್ಕಾರ ಕುಟುಂಬಸ್ಥರಿಗೆ ಬೆದರಿಕೆಯನ್ನು ಹೊಟ್ಟಿರೋದ್ರಿಂದ ಸಾಕಷ್ಟು ರೈತರ ಮನೆಯಲ್ಲಿ ರೈತರನ್ನು ಕಳಿಸೋದಕ್ಕೆ ಮಹಿಳೆಯರು ಮುಂದಾಗಿಲ್ಲ. ಸೊ ಹೀಗಾಗಿ ಇವತ್ತು ಏನು ರೈತರ ಸಂಖ್ಯೆ ಕಡಿಮೆ ಇದೆ. ಆದರೆ ಅದನ್ನು ಫುಲ್ಫಿಲ್ ಅನ್ನು ಮಾಡೋದಕ್ಕೆ ಕನ್ನಡ ಪರ ಸಂಘಟನೆಗಳು ಇವೆ, ಜೊತೆಗೆ ಕಾರ್ಮಿಕ ಸಂಘಟನೆಗಳು ಕೂಡ ಸಾಥನ್ನು ಕೊಡ್ತಾ ಇದೆ. ಸೊ ಹೀಗಾಗಿ ರೈತರ ಸಂಘಟನೆಗೆ ಬೆಂಬಲ ಜಾಸ್ತಿ ಇದ್ದು ಸರ್ಕಾರಕ್ಕೆ ತೊಡೆತೊಟ್ಟಲು ಸಿದ್ಧರಾಗಿರುವಂಥದ್ದು. ಶಿಲ್ಪಾ, ಥ್ಯಾಂಕ್ ಯು. ಸ್ವಾತಿ, ಡೀಟೇಲ್ಸ್ಗಾಗಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಹತ್ರ ಜಮಾಯಿಸ್ತಾ ಇದ್ದಾರೆ ಸಾವಿರಾರು ರೈತರು. ಹಸಿರು ಶಾಲುಗಳನ್ನು ಹಿಡಿದಿದ್ದಾರೆ. ಬಾರುಕೋಲು ಜಾಥಾ ಅಂತಾನೆ ಈ ಚಳುವಳಿಗೆ ಹೆಸರಿಟ್ಟಿದ್ದಾರೆ. ಬಾರುಕೋಲು ಚಳುವಳಿಯನ್ನು ಮಾಡ್ತಾ ಇದ್ದಾರೆ, ಕೈಯಲ್ಲಿ ಬಾರುಕೋಲು ಹಿಡಿದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.